ಇವತ್ತಿನಿಂದ ರಂಗೇರಿದ ಪರಿಷತ್ ಎಲೆಕ್ಷನ್ ಅಖಾಡ. ಎಲ್ಲಾ ಮೂರು ಪಕ್ಷಗಳಿಂದಲೂ ಅಭ್ಯರ್ಥಿಗಳನ್ನ ಘೋಷಿಸಲಾಗಿದೆ. ಬಿಜೆಪಿಯಿಂದ ನಾಲ್ವರು ಅಭ್ಯರ್ಥಿಗಳು, ಕಾಂಗ್ರೆಸ್ನಿಂದ ಇಬ್ಬರು, ಜೆಡಿಎಸ್ನಿಂದ ಓರ್ವ ಅಭ್ಯರ್ಥಿ. ಅಭ್ಯರ್ಥಿಗೆ ಪರಿಷತ್ನ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಇನ್ನು ಬಿಜೆಪಿಯಿಂದ ಯಾರಂತ ನೋಡೋದಾದ್ರೆ ಲಕ್ಷ್ಮಣ ಸವದಿ, ಚಲವಾದಿ ನಾರಾಯಣ ಸ್ವಾಮಿ, ಹೇಮಲತಾ ನಾಯಕ್, ಕೇಶವ ಪ್ರಸಾದ್ಗೆ ಅದೃಷ್ಟ ಒಲಿದಿದೆ. ಕಾಂಗ್ರೆಸ್ನಿಂದ ಅಬ್ದುಲ್ ಜಬ್ಬಾರ್, ನಾಗರಾಜ್ ಯಾದವ್ ಇವರಿಬ್ಬರಿಗೂ ಕೂಡ ಅದೃಷ್ಟ ಒಲಿದಿದೆ. ಇನ್ನು ಜೆಡಿಎಸ್ನಿಂದ ಟಿ ಎ ಶರವಣ ಅವರಿಗೆ ಪರಿಷತ್ನ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಮಧುಸೂದನ್. ಮಧುಸೂದನ್, ಬಿಜೆಪಿಯವರು ಮತ್ತು ಜೆಡಿಎಸ್ನವರು ಯಾವಾಗ ಅಭ್ಯರ್ಥಿಗಳನ್ನ ಘೋಷಿಸ್ತಾರೆ ಅನ್ನೋದೇ ಸದ್ಯಕ್ಕಿದ್ದಂತಹ ಕುತೂಹಲ. ಆದ್ರೆ ಈಗ ಮೂರೂ ಪಕ್ಷದ ನಾಯಕರು ತಮ್ಮ ತಮ್ಮ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಾಗಿದೆ. ವಾಟ್ ನೆಕ್ಸ್ಟ್, ಮುಂದೇನಾಗುತ್ತೆ ಡೆವಲಪ್ಮೆಂಟ್ ವಿವರಿಸಬಹುದಾ? ಸಭಾ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆ ಆಗಬೇಕಾಗಿರುವಂತಹ ಏಳು ಸ್ಥಾನಕ್ಕೆ ಏಳು ಜನ ಅಭ್ಯರ್ಥಿಗಳು ಮೂರು ಪಕ್ಷದಿಂದ ಈಗಾಗಲೇ ಘೋಷಣೆ ಆಗಿದೆ. ಜೆಡಿಎಸ್ನಿಂದ ಒಂದು, ಕಾಂಗ್ರೆಸ್ನಿಂದ ಎರಡು, ಬಿಜೆಪಿಯಿಂದ ನಾಲ್ಕು ಅಭ್ಯರ್ಥಿಗಳ ಘೋಷಣೆ ಅಧಿಕೃತವಾಗಿ ಆಗಿದೆ. ಇವತ್ತು ಸಾಯಂಕಾಲ 4 ಗಂಟೆ ಒಳಗಾಗಿ ನಾಮಪತ್ರ ಸಲ್ಲಿಕೆ ಪ್ರಕರಣ ಏನು ಪ್ರಕ್ರಿಯೆ ನಡೀಬೇಕು, ಆ ಒಂದು ಪ್ರಕ್ರಿಯೆ ನಡೆಯುತ್ತೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಿಜೆಪಿ ಪ್ರಧಾನ ಕಚೇರಿ ಜಗನ್ನಾಥ್ ಭವನದಲ್ಲಿ ನಾನು ಇದ್ದೇನೆ. ನಾಲ್ವರು ಬಿಜೆಪಿ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗ್ತಿದ್ದಂಗೆ ಬಿಜೆಪಿ ಕಚೇರಿಗೆ ಬಂದಂಥ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿ ಫಾರ್ಮ್ನ ಅಧಿಕೃತವಾಗಿ ಅಭ್ಯರ್ಥಿಗಳಿಗೆ ಹಸ್ತಾಂತರ ಮಾಡೋರು ಇದ್ದಾರೆ. ಆ ಒಂದು ಬಿ ಫಾರ್ಮ್ನ ತೆಗೆದುಕೊಂಡು ಹೋಗಿ ರಾಹು ಕಾಲಕ್ಕಿಂತ ಮುಂಚಿತವಾಗಿ ನೇರವಾಗಿ ನಾಮಪತ್ರ ಸಲ್ಲಿಕೆ ಮಾಡೋ ಅಂತ ಪ್ರಕ್ರಿಯೆ ಕೂಡ ಆಗುತ್ತೆ. ಇವತ್ತು ಮಂಗಳವಾರ 3 ಗಂಟೆಯಿಂದ 4:30 ತನಕ ರಾಹು ಕಾಲ ಇದೆ. 3 ಗಂಟೆ ಒಳಗಾಗಿ ಬಿಜೆಪಿಯ 4 ಅಭ್ಯರ್ಥಿಗಳು ಕೂಡ ಬಿ ಫಾರ್ಮ್ನ ಸಲ್ಲಿಕೆ ಮಾಡ್ತಾರೆ, ಅಂದ್ರೆ ನಾಮಪತ್ರದ ಜೊತೆಗೆ ಬಿ ಫಾರ್ಮ್ನ ಕೂಡ ಸಲ್ಲಿಕೆ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಹೀಗಾಗಿ ಸಾಕಷ್ಟು ಕುತೂಹಲ ಇದೆ. 4 ಅಭ್ಯರ್ಥಿಗಳ ಪೈಕಿ 3 ಈಗಾಗಲೇ ಬಿಜೆಪಿಯ ಕಚೇರಿಗೆ ಬಂದಿದ್ದಾರೆ. ಚಲವಾದಿ ನಾರಾಯಣ ಸ್ವಾಮಿ ಬಿಜೆಪಿ ಕಚೇರಿಯಲ್ಲಿ ಇದ್ದಾರೆ, ಕೇಶವ ಪ್ರಸಾದ್ ಬಿಜೆಪಿ ಕಚೇರಿಯಲ್ಲಿ ಇದ್ದಾರೆ, ಲಕ್ಷ್ಮಣ್ ಸವದಿ ಅವರು ಕೂಡ ಬಿಜೆಪಿ ಕಚೇರಿಯಲ್ಲಿ ಇದ್ದಾರೆ. ಇನ್ನು ಹೇಮಲತಾ ನಾಯಕ್ ಅವರು ಬಿಜೆಪಿ ಕಚೇರಿಗೆ ಬರಬೇಕು. ಅವರು ನೇರವಾಗಿ ವಿಧಾನಸೌಧಕ್ಕೆ ಬರ್ತಾರೋ ಬಿಜೆಪಿಗೆ ಕಚೇರಿಗೆ ಬರ್ತಾರೋ ಅದಿನ್ನೂ ಅದರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಈಗಾಗಲೇ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ನೀಡಿದ್ದಾರೆ. ನಮ್ಮದು ಹೈಕಮಾಂಡ್ ಭಾಳ ಸ್ಟ್ರಾಂಗ್ ಆಗಿದೆ, ಯಾವುದೇ ವಿಳಂಬ ಇಲ್ಲ. ನಾಮಪತ್ರ ಸಲ್ಲಿಕೆಗೆ ಹೆಸರುಗಳನ್ನು ಘೋಷಣೆ ಮಾಡಲಿಕ್ಕೆ ಅಳೆದು ತೂಗಿ ಲೆಕ್ಕಾಚಾರವನ್ನು ಹಾಕಿ ಬಿ ಫಾರ್ಮ್ನ ನೀಡಬೇಕು ಅನ್ನೋ ಒಂದು ಮಟ್ಟಕ್ಕೆ ಹೈಕಮಾಂಡ್ ನಾಯಕರು ಯೋಚನೆ ಆಲೋಚನೆಯನ್ನು ಮಾಡಿ ನೇರವಾಗಿ ಈಗ ಬಂದಿರೋ ಅಂಥದ್ದು. ಇನ್ನು ಪ್ರಮುಖವಾಗಿ ಎಲ್ಲ ಸಮುದಾಯಕ್ಕೂ ಕೂಡ ಮಣೆಯನ್ನು ಹಾಕಲಾಗಿದೆ. ಒಂದು ಲಿಂಗಾಯಿತ, ಒಂದು ದಲಿತ, ಮತ್ತೊಂದು ಎಷ್ಟಿ ಪರಿಶಿಷ್ಟ ಪಂಗಡ, ಮತ್ತೊಂದು ಕಡೆ ಪರಿಶಿಷ್ಟ ಪಂಗಡದಲ್ಲೇ ವಾಲ್ಮೀಕಿ ಉಪಜಾತಿ. ಹೇಮಲತಾ ನಾಯಕ್ ಅವರು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ್ದಾರೆ, ಅವ್ರಿಗೆ ಮಣೆ ಹಾಕಲಾಗಿದೆ. ಇನ್ನು ನೇಕಾರರ ಸಮುದಾಯಕ್ಕೆ ಸೇರಿರೋ ಅಂತ ಕೇಶವ ಪ್ರಸಾದ್ ಅವ್ರಿಗೂ ಕೂಡ ಮಣೆಯನ್ನು ಹಾಕಿ OBC ಹಿಂದುಳಿದ ವರ್ಗಗಳಿಗೂ ಕೂಡ ಈ ಒಂದು ವಿಧಾನ ಪರಿಷತ್ನ ಚುನಾವಣೆಗೆ ಅವಕಾಶವನ್ನು ನೀಡಲಾಗಿದೆ. ಪ್ರಮುಖವಾಗಿ ಲಕ್ಷ್ಮಣ್ ಸವದಿ ಅವ್ರನ್ನ ಮತ್ತೊಮ್ಮೆ ವಿಧಾನ ಪರಿಷತ್ಗೆ ಕಳುಹಿಸಿದ್ರ ಮುಖಾಂತರ ಮುಂದೆ ಯಾವುದೇ ಕಾರಣಕ್ಕೂ ಬಿಜೆಪಿಯಲ್ಲಿ ಗೊಂದಲ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಯೋಚನೆ ಆಲೋಚನೆಯನ್ನು ಮಾಡಿದ್ದಾರೆ. ಇನ್ನು ರಾಜ್ಯದ ಮಟ್ಟದಲ್ಲಿ ರಾಜಕೀಯ ಮಟ್ಟದಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗಿದ್ದೆ, ಆದರೆ ಲಕ್ಷ್ಮಣ್ ಸವದಿ ಅವ್ರನ್ನ ಕೂಡ ಬಳಕೆ ಮಾಡ್ಕೋಬಹುದು ಅನ್ನೋ ಒಂದು ಯೋಜನೆಯಿಂದ ಲಕ್ಷ್ಮಣ್ ಸವದಿ ಅವ್ರನ್ನ ಈಗ ನೇರವಾಗಿ ಹೈಕಮಾಂಡ್ ನಾಯಕರು ಅಭ್ಯರ್ಥಿ ಅಂತ ಪರಿಗಣಿಸಿದ್ದಾರೆ. ಸದನದ ಎರಡು ಮನೆಗಳ ಪೈಕಿ ಒಂದರಲ್ಲಿ ಸದಸ್ಯರಾಗಿದ್ದರೆ ನಾಳೆ ಕ್ಯಾಬಿನೆಟ್ಗೆ ಸೇರ್ಪಡೆ ಮಾಡ್ಕೋಬಹುದು ಅಥವಾ ದೊಡ್ಡ ದೊಡ್ಡ ಜವಾಬ್ದಾರಿಯನ್ನು ಸರ್ಕಾರದ ಮಟ್ಟದಲ್ಲಿ ನೀಡಬಹುದು ಅನ್ನೋ ಕಾರಣಕ್ಕೋಸ್ಕರನೇ ಲಕ್ಷ್ಮಣ್ ಸವದಿ ಅವ್ರಿಗೆ ಮತ್ತೊಮ್ಮೆ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಲಾಗ್ತಾಯಿದೆ ಅಂತ ಹೇಳಲಾಗ್ತಾಯಿದೆ. ಉತ್ತರ ಕರ್ನಾಟಕ ಭಾಗ, ಪ್ರಬಲ ಲಿಂಗಾಯತ ಸಮುದಾಯ, ಜೊತೆಗೆ ಹೈಕಮಾಂಡ್ ಕ್ಯಾಂಡಿಡೇಟ್, ಇದೆಲ್ಲ ಮಾನದಂಡದ ಆಧಾರದ ಅಡಿಯಲ್ಲಿ ಲಕ್ಷ್ಮಣ್ ಸವದಿ ಅವ್ರನ್ನ ಆಯ್ಕೆ ಮಾಡಿರೋ ಅಂಥದ್ದು. ಇನ್ನು ಚಲವಾದಿ ನಾರಾಯಣ ಸ್ವಾಮಿ ಅವರು ಎಸ್ಸಿ ಮೋರ್ಚಾದ ಅಧ್ಯಕ್ಷರು, ವಕ್ತಾರರಾಗಿ ಕೆಲಸವನ್ನು ಮಾಡಿದಂಥವ್ರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿದಂಥವ್ರು, ಈಗಾಗಲೇ ಬಿಜೆಪಿಯಲ್ಲಿ ಗುರುತಿಸ್ಕೊಂಡಂಥವ್ರು, ದಲಿತ ಸಮುದಾಯಕ್ಕೆ ಸೇರಿದ್ದಾರೆ, ಹೀಗಾಗಿ ಅವ್ರಿಗೆ ಟಿಕೆಟ್ ಸಿಕ್ಕಿದೆ. ಇನ್ನು ಹೇಮಲತಾ ನಾಯಕ್ ಅವ್ರ ಬಗ್ಗೆ ಹೇಳೋದಾದರೆ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂಥವ್ರು, ಈಗಾಗಲೇ ಅಧ್ಯಕ್ಷೆಯಾಗಿ ಕಾರ್ಯವನ್ನು ನಿರ್ವಹಿಸಿರುವಂಥ ಅನುಭವ ಇದೆ, ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ, ಸಂಘಟನೆಯಲ್ಲಿ ಗುರುತಿಸ್ಕೊಂಡಿದ್ದಾರೆ, ಮಹಿಳಾ ಕೋಟದ ಅಡಿಯಲ್ಲಿ ಅವ್ರಿಗೆ ಮಣೆಯನ್ನು ಹಾಕಲಾಗಿದೆ. ಇನ್ನು ಕೇಶವಪ್ರಸಾದ್ ಅವರು ಕಳೆದ 14-15 ವರ್ಷಗಳಿಂದ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿದ್ದಾರೆ, ರಾಜ್ಯ ಕಾರ್ಯದರ್ಶಿಯಾಗಿ ಅವರು ಕಾರ್ಯವನ್ನು ನಿರ್ವಹಿಸಿರುವಂಥ ಅನುಭವ ಇದೆ, ವಕ್ತಾರರು ಕೂಡ ಆಗಿದ್ದರು. ನೇರವಾಗಿ ಕೇಶವ ಪ್ರಸಾದ್ ಅವ್ರಿಗೂ ಕೂಡ ಈಗ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿದೆ. ಸೊ ಒಟ್ಟಾರೆ 4 ಬಿಜೆಪಿ ಇವತ್ತು ಅಧಿಕೃತವಾಗಿ ಟಿಕೆಟನ್ನು ಘೋಷಣೆ ಮಾಡಿರೋ ಅಂಥದ್ದು ಸಭಾ. ಇದರ ಮುಂದುವರೆದ ಭಾಗವಾಗಿ ಕಾಂಗ್ರೆಸ್ ಕೂಡ ಇಬ್ಬರಿಗೆ ಮಣೆ ಹಾಕಿದೆ, ಒಂದು ಅಬ್ದುಲ್ ಜಬ್ಬರ್, ಇನ್ನೊಂದು ನಾಗರಾಜ್ ಯಾದವ್. ಅವರು ಕೂಡ ಈಗಾಗಲೇ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಇತ್ತ
ಜೆಡಿಎಸ್ ನಿಂದ ಟಿ ಎ ಶರವಣ ಅವರನ್ನ ಕೂಡ ಈಗಾಗಲೇ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ, ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೀಗ ಲಭ್ಯ ಆಗಿರುವಂಥದ್ದು. ಒಟ್ಟಾರೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆಯಾಗಬೇಕಾಗಿರೋ ಅಂಥ 7 ಸ್ಥಾನಗಳ ಪೈಕಿ 7 ಮಂದಿಗೆ 3 ಪಕ್ಷಗಳು ಕೂಡ ಆಯಾ ಪಕ್ಷಕ್ಕೆ ಸಿಗೋ ಅಂಥ ಸದಸ್ಯರ ಸ್ಥಾನಮಾನದ ಆಧಾರದ ಅಡಿಯಲ್ಲಿ ಮಣೆ ಹಾಕಿದೆ. ಅಧಿಕೃತ ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗಳ ಜೊತೆ ಒಂದಷ್ಟು ನಾಯಕರು ಕೂಡ ಸಾಥನ್ನು ನೀಡಿದ್ದಾರೆ. ಈಗಾಗಲೇ ವಿಧಾನಸೌಧದಲ್ಲಿ ಟಿ ಎ ಶರವಣ ಅವರು ಜೆಡಿಎಸ್ನ ಅಭ್ಯರ್ಥಿಯಾಗಿ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ. ನಾಗರಾಜ್ ಯಾದವ್ ಅವರು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಂದ ಬಿ ಫಾರ್ಮ್ನ ತೆಗೆದುಕೊಂಡಿದ್ದಾರೆ. ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಅವರು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಅಬ್ದುಲ್ ಜಬ್ಬರ್ ಅವರು ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಇನ್ನು ಬಿಜೆಪಿ ಕಚೇರಿಯಲ್ಲಿ ಬೀಡು ಬಿಟ್ಟಿರೋ ಅಂಥ 3 ಅಭ್ಯರ್ಥಿಗಳು ಜೊತೆಗೆ ಹೇಮಲತಾ ನಾಯಕ್ ಅವರು 4 ಗಂಟೆ ಒಳಗಾಗಿ ನೇರವಾಗಿ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಸಭಾ ಮಧುಸೂದನ್, ಕಾಂಗ್ರೆಸ್ನಲ್ಲಿ ತುಂಬಾ ಹಗ್ಗ ಜಗ್ಗಾಟ ಇತ್ತು. ನಮ್ಮವರನ್ನ ಪರಿಷತ್ನ ಅಭ್ಯರ್ಥಿಯನ್ನಾಗಿ ಘೋಷಿಸಿ, ನಮ್ಮವರನ್ನ ಪರಿಷತ್ ಅಭ್ಯರ್ಥಿಯನ್ನಾಗಿ ಘೋಷಿಸಿ ಅಂತ. ಆದ್ರೆ ಬಿಜೆಪಿಯಲ್ಲಿ ಅದು ಮೇಲ್ನೋಟಕ್ಕೆ ಕಂಡು ಬರದೇ ಇದ್ರೂ ಕೂಡ ವಿಜೇಂದ್ರ ಅವರಿಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡೇ ಮಾಡ್ತಾರೆ ಅನ್ನುವಂತಹ ಒಂದು ಸ್ಟ್ರಾಂಗ್ ಕಾನ್ಫಿಡೆಂಟ್ ಕಾರ್ಯಕರ್ತರಲ್ಲಿ ಇತ್ತು. ಆದ್ರೆ ವಿಜೇಂದ್ರ ಅವರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ. ಸೊ ಈ ಬಗ್ಗೆ ಏನ್ ಹೇಳಬಹುದು, ಯಾಕೆ ಅವ್ರನ್ನ ಈ ಬಾರಿ ಕನ್ಸಿಡರ್ ಮಾಡಿರಲಿಲ್ಲ ಹಾಗಾದ್ರೆ? ಸಭಾ, ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಬಿ ವೈ ವಿಜೇಂದ್ರ ಅವ್ರಿಗೆ ಟಿಕೆಟ್ ಕೊಡೋದು ಪಕ್ಕಾ ಕನ್ಫರ್ಮ್ ಅನ್ನೋ ಒಂದು ಸಂದೇಶವನ್ನು ಈ ಮೂಲಕ ಹೈಕಮಾಂಡ್ ನಾಯಕರು ಈಗ ರವಾನೆ ಮಾಡಿದ್ದಾರೆ ಅಂತಲೇ ಉಲ್ಲೇಖ ಮಾಡಬಹುದು. ಮೇ 14ನೇ ತಾರೀಕು ನಡೆದಂಥ ಬಿಜೆಪಿಯ ರಾಜ್ಯ ಕೋರ್ ಕಮಿಟಿ ಸದಸ್ಯರು ಬಿ ವೈ ವಿಜೇಂದ್ರ ಅವರ ಹೆಸರನ್ನು ಕೂಡ ಶಿಫಾರಸು ಮಾಡಿದರು. ಬಟ್ ಹೈಕಮಾಂಡ್ ನಾಯಕರು ಈಗ ಅದನ್ನು ಪರಿಗಣಿಸಿಲ್ಲ. ಕಾರಣ ಏನು, 2023ರಲ್ಲಿ ಎದುರಾಗೋ ಅಂಥ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿ ವೈ ವಿಜೇಂದ್ರ ಅವ್ರನ್ನ ಕನ್ಸಿಡರ್ ಮಾಡಿ ಅಂದರೆ ಪರಿಗಣಿಸಿ ರಾಜ್ಯದ ಒಂದು ವಿಧಾನಸಭಾ ಕ್ಷೇತ್ರದ ಟಿಕೆಟನ್ನು ನೇರವಾಗಿ ಬಿ ವೈ ವಿಜೇಂದ್ರ ಅವ್ರಿಗೆ ನೀಡಲಿಕ್ಕೆ ಹೈಕಮಾಂಡ್ ನಾಯಕರು ಅಂತಿಮವಾದಂಥ ತೀರ್ಮಾನ ಮಾಡಿದಂತಿದೆ ಅನ್ನೋ ಒಂದು ವಿಚಾರವನ್ನು ಈಗ ನಾವು ಉಲ್ಲೇಖ ಮಾಡಬಹುದು. ಈ ನಿಟ್ಟಿನಲ್ಲಿ ನೇರವಾಗಿ ಈಗ ಹೈಕಮಾಂಡ್ ನಾಯಕರು ಮಾಡಿರೋ ಅಂಥ ಒಂದು ಆಯ್ಕೆ ಮಾಡಿರುವಂಥ ಅಭ್ಯರ್ಥಿಗಳನ್ನು ನೋಡಿದ್ರೆ ಇಲ್ಲಿ ಬಿ ವೈ ವಿಜೇಂದ್ರ ಅವ್ರಿಗೆ ಸದ್ಯದ ಮಟ್ಟಿಗೆ ಒಂದಷ್ಟು ಹಿನ್ನಡೆ ಆಗಿರಬಹುದು. ಬಟ್ ರಾಜ್ಯ ಉಪಾಧ್ಯಕ್ಷರಾಗಿ ಸಂಘಟನೆಯಲ್ಲಿ ಬಿ ವೈ ವಿಜೇಂದ್ರ ಅವರು ಗುರುತಿಸ್ಕೋತಾರೆ, ತಮ್ಮನ್ನು ತಾವು ತೊಡಗಿಸ್ಕೋತಾರೆ. ಇದರ ಮುಂದುವರೆದ ಭಾಗವಾಗಿ ಮುಂದೆ 2023ರ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ರಾಜ್ಯದ ಒಂದು ವಿಧಾನಸಭಾ ಕ್ಷೇತ್ರದಿಂದ ಅಧಿಕೃತ ಬಿಜೆಪಿ ಅಭ್ಯರ್ಥಿ ಆಗೋದು ಬಹುತೇಕ ಖಚಿತ. ಜೊತೆಗೆ ಯುವ ನಾಯಕರ ಕೋಟಾದ ಅಡಿಯಲ್ಲಿ ಅವ್ರನ್ನೂ ಕೂಡ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈಗಷ್ಟೇ ರಾಜ್ಯದಲ್ಲಿ ಸರ್ಕಾರದ ಅಂಗವಾಗಿರೋ ಅಂಥ ಸಿ ಸಿ ಪಾಟೀಲ್ ಹಾಲಿ ಲೋಕೋಪಯೋಗಿ ಸಚಿವರು ಅವರು ಕೂಡ ಬಿಜೆಪಿ ಕಚೇರಿಯತ್ತ ಆಗಮಿಸ್ತಾ ಇದ್ದಾರೆ. ನೇರವಾಗಿ ಬಿ ಫಾರ್ಮ್ನ ತೆಗೆದುಕೊಂಡು ಹೋಗಿ ಒಂದಷ್ಟು ಅಭ್ಯರ್ಥಿಗಳಿಗೆ ಸಾಥನ್ನು ಕೂಡ ನೀಡ್ತಾರೆ. ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಯಲ್ಲಿ ಲಕ್ಷ್ಮಣ್ ಸವದಿ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂಥವ್ರು ಸಿ ಸಿ ಪಾಟೀಲ್. ಸಿ ಸಿ ಪಾಟೀಲ್ ಕೂಡ ಬಂದಿದ್ದಾರೆ. ಲಕ್ಷ್ಮಣ್ ಸವದಿ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಜೊತೆ ಸಭೆಯಲ್ಲಿ ಇದ್ದಾರೆ, ಸಭೆಯಲ್ಲಿ ಮಾತುಕತೆಯನ್ನು ಆಡ್ತಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಭಾ ನೇರವಾಗಿ ನಾಮಪತ್ರವನ್ನು ಬಿ ಫಾರ್ಮ್ನ ಕೂಡ ನೇರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ರು ಲಕ್ಷ್ಮಣ್ ಸವದಿ ಕೇಶವ್ ಪ್ರಸಾದ್ ಜೊತೆಗೆ ಚಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಹಸ್ತಾಂತರ ಮಾಡೋರು ಇದ್ದಾರೆ. ಹೀಗಾಗಿ ಎಲ್ಲವೂ ಅಂದುಕೊಂಡಂತೆ ಆದರೆ ಸರಿ ಸುಮಾರು 2-2.5 ಅಷ್ಟೊತ್ತಿಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಯೂ ಆಗುತ್ತೆ. ನೀವು ಕೇಳ್ತಾ ಇದ್ರಿ ಬಿ ವೈ ವಿಜೇಂದ್ರ ಅವ್ರಿಗೆ ಟಿಕೆಟ್ ಕೈ ತಪ್ಪಿದ್ರ ಬಗ್ಗೆ. ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ಅವ್ರಿಗೆ ಒಂದು ಅವಕಾಶವನ್ನು ಮಾಡಿ ಕೊಟ್ಟೇ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಅವ್ರಿಗೆ ಟಿಕೆಟ್ ನೀಡಿಲ್ಲ. ಜೊತೆಗೆ ಲಕ್ಷ್ಮಣ್ ಸವದಿ ಅವರ ಕ್ಷೇತ್ರ ಏನು ಇದೆಯಲ್ಲ ಅಥಣಿ, ಅಲ್ಲೊಂದಷ್ಟು ಗೊಂದಲ ಇದೆ. ನೋಡಿ, ಹಾಲಿ ಬಿಜೆಪಿಯ ಶಾಸಕರು ಅಥಣಿ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಮಹೇಶ್ ಕುಮಟಳ್ಳಿ ಅವರು. ನಾಳೆ ಹಾಲಿ ರಾಜ್ಯ ಬಿಜೆಪಿ ಶಾಸಕರುಗಳಿಗೆ ಪ್ರತಿನಿಧಿಸೋ ಅಂಥ ಕ್ಷೇತ್ರಕ್ಕೆ ಅವ್ರಿಗೆ ಟಿಕೆಟ್ ಅಂತ ಹೇಳಿದ್ದೆ, ಆದರೆ ಲಕ್ಷ್ಮಣ್ ಸವದಿ ಅವ್ರಿಗೆ ಟಿಕೆಟ್ ಮಿಸ್ ಆಗುವಂಥ ಸಾಧ್ಯತೆ ಇತ್ತು ಅಥಣಿಯಿಂದ. ಹೀಗಾಗಿಯೇ ಅದು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗ ಅವ್ರನ್ನ ವಿಧಾನ ಪರಿಷತ್ ಸದಸ್ಯರಾಗಿ ಯಥಾವತ್ತಾಗಿ ಮುಂದುವರಿಸಲಿಕ್ಕೆ ಹೈಕಮಾಂಡ್ ನಾಯಕರು ತೀರ್ಮಾನವನ್ನು ಮಾಡಿದ್ದಾರೆ. ಜೊತೆಗೆ ರಾಜ್ಯ ಬಿಜೆಪಿ ಕೋರ್ ಕಮಿಟಿಯಲ್ಲೂ ಕೂಡ ನೇರವಾಗಿ ಇವರ ಹೆಸರು ಶಿಫಾರಸಾಗಿತ್ತು, ಇದನ್ನು ಅಂತಿಮ ಮಾಡಿದ್ದಾರೆ ಸಭಾ. ಧನ್ಯವಾದ ಮಧುಸೂದನ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.